ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚುನಾವಣೆಯ ಈ ಹುರುಪಿನಲ್ಲಿ ಈ ಜೋಶ್ನಲ್ಲಿ ಕೋಡಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೋಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದ್ರೆ ಒಳಗಡೆ ಹೋದ ಸಿದ್ದರಾಮಯ್ಯ ಹೊರಗಡೆ ಬಂದ ಸಿದ್ದರಾಮಯ್ಯ ಆ ಎರಡು ಮುಖಭಾವಗಳಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ಇತ್ತು ಅದಕ್ಕೆ ಈಗ ಸ್ವಲ್ಪ ಅವಲೋಕನಗಳು ಸ್ಟಾರ್ಟ್ ಆಗಿದೆ ಶಿವಾನಂದ ಶಿವಯೋಗಿ ಅವರ ಭೇಟಿ ಮಾಡಿದ್ದಾರೆ ಬಹುತೇಕ ರಾಜಕೀಯ ಭವಿಷ್ಯ ಕೇಳಿದ್ರೆ ಹಾಗಾದ್ರೆ ಅನ್ನೋ ಪ್ರಶ್ನೆಗೆ ಹುಟ್ಟಿಕೊಳ್ಳುತ್ತಾ ಇದೆ ಮಠಕ್ಕೆ ಭೇಟಿ ನೀಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಚರ್ಚೆ ಆದ ಮೇಲೆ ಅವರ ಮುಖದಲ್ಲಿ ಒಂದು ಹೊಸ ಹುರುಪಿತ್ತು ಒಂದು ಹೊಸ ಕಳೆ ಇತ್ತು ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಭವಿಷ್ಯ ಏನಾದರೂ ಕೋಟಿ ಮಠದ ಶ್ರೀಗಳು ನುಡಿದ್ಬಿಟ್ರಾ ಮುಖ್ಯಮಂತ್ರಿ ಆಗಿಬಿಡ್ತೀರಿ ಅಂತ ಏನಾದರೂ ಹೇಳಿಬಿಟ್ರಾ ಯಾಕಂದ್ರೆ ರಾಜಕೀಯ ಭವಿಷ್ಯದಲ್ಲಿ ಕೋಟಿ ಮಠದ ಶ್ರೀಗಳು ಬಹಳ ಪ್ರಸಿದ್ಧರು ಅವರು ಹೇಳಿದ್ರು ಅವರೇ ಹೇಳಿದ ಪ್ರಕಾರ 2023 ರ ಭವಿಷ್ಯದಲ್ಲಿ ರಾಜ್ಯದಲ್ಲಿ ಒಂದು ಅತಂತ್ರ ಸರ್ಕಾರ ಬರುತ್ತೆ ಒಂದು ಪಕ್ಷಕ್ಕೆ ಆಗಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿದ್ರು ಈಗ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಭೇಟಿ ಕೊಟ್ಟು ಶ್ರೀಗಳ ಜೊತೆ ಒಂದಿಷ್ಟು ಮಾತನಾಡಿ ಅದಾದ ಮೇಲೆ ಹೊರಗಡೆ ಬರಬೇಕಾದ್ರೆ ಅವರ ಮುಖದಲ್ಲಿದ್ದಂಥ ಭಾವ ಏನೋ ಒಂದು ಪಾಸಿಟಿವ್ ನ್ಯೂಸೋ ಅಥವಾ ಏನೋ ಒಂದು ಖುಷಿ ಸುದ್ದಿನೋ ಅವ್ರ ಮನಸ್ಸಿಗೇನೋ ತೃಪ್ತಿ ಆಗುವಂಥ ಸುದ್ದಿ ಕೊಟ್ಟಿರಬಹುದಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗುತ್ತೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ ಇದೇ ವಿಚಾರದ ಬಗ್ಗೆ ಜಾಸ್ತಿ ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಸಚಿನ್ ಗುಡ್ ಮಾರ್ನಿಂಗ್ ಮೊದಲನೇದಾಗಿ ಸಿದ್ದರಾಮಯ್ಯನವರು ಒಂದಿಷ್ಟು ಹೇಳಿಕೆಗಳಿಂದ ಈಗಾಗಲೇ ರಾಜ್ಯಾದ್ಯಂತ ಹೆಸರು ಮಾಡಿರೋರು ವಿರೋಧಿ ಹೇಳಿಕೆಗಳಿಂದಲೇ ಆದರೆ ಇವರ ಭೇಟಿ ಅದಾದ ಮೇಲೆ ಅವರ ಮುಖದಲ್ಲಿರೋ ಸಂತಸ ಇದಕ್ಕೇನಾದರೂ ಕನೆಕ್ಟಿವಿಟಿ ಇರಬಹುದಾ ಕೋಡಿಮಠದ ಶ್ರೀಗಳು ಯಥಾ ಪ್ರಕಾರ ಭವಿಷ್ಯದ ಮುಖಾಂತರವೇ ಸಿದ್ದರಾಮಯ್ಯವರನ್ನು ಖುಷಿಪಡಿಸಿರಬಹುದಾ ಸಚಿನ್ ನಿನ್ನೆ ಹರಸಿಕೆರೆಯಲ್ಲಿ ನಡೆದಂತ ಒಂದು ಸಮಾವೇಶ ಏನಿತ್ತು ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು ಸಮಾವೇಶ ಮುಗಿದ ನಂತರ ಕೋಡಿ ಮಠಕ್ಕೆ ಭೇಟಿಯ ನೀಡಿ ಸುಮಾರು 1 ಗಂಟೆಗಳ ಕಾಲ ಸ್ವಾಮಿ ಮಠದಲ್ಲೇ ಸಿದ್ದರಾಮಯ್ಯನವರು ಇದ್ರು ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಕೂಡ ನಡೆದಿರ್ತಕ್ಕಂಥದ್ದು ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು ಅದೇ ರೀತಿ ಈಗ ನಡೀತಕ್ಕಂತ ಸದ್ಯದ ಪರಿಸ್ಥಿತಿ ಬಗ್ಗೆನೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆನೂ ಕೂಡ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಜೊತೆ ಕೋಡಿಮಠ ಶ್ರೀಗಳು ಅಷ್ಟೇ ಅಲ್ಲದೆ ಕೋಡಿಮಠ ಶ್ರೀಗಳು ಸಿದ್ದರಾಮಯ್ಯನವರಿಗೆ ಭವಿಷ್ಯವನ್ನು ನುಡಿದಿದ್ದಾರೆ ಅನ್ನೋದು ಕೂಡ ಒಂದು ಮೂಲಗಳ ಪ್ರಕಾರ ಪವರ್ ಟಿವಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ರಾಜಕೀಯ ಭವಿಷ್ಯ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಏನು ಅತಂತ್ರ ಸರ್ಕಾರ ಬರುತ್ತೆ 2023ಕ್ಕೆ ಅಂತ ಒಂದು ಭವಿಷ್ಯ ನುಡಿದ್ರು ಆ ವಿಚಾರವಾಗಿನೂ ಕೂಡ ಸುದೀರ್ಘವಾಗಿ ಚರ್ಚೆನ ನಡೆಸಿರ್ತಕ್ಕಂಥದ್ದು ಅಂದ್ರೆ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ ಅನ್ನೋ ಒಂದು ಕೋಡಿ ಶ್ರೀಗಳು ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಈಗ ಪವರ್ ಟಿವಿಗೆ ಲಭ್ಯ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯನವರ ಆ ಒಂದು ಭವಿಷ್ಯವನ್ನು ಕೇಳಿದ ನಂತರ ಮಖದಲ್ಲಿ ಒಂದ್ ರೀತಿ ಮಂದಹಾಸನೇ ಇತ್ತು ಅಂದ್ರೆ ನಗ್ನಗ್ತಾನೆ ಮಠದಿಂದ ಹೊರಗಡೆ ಬಂದು ಖುಷಿ ಖುಷಿಯಾಗಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಅಲ್ಲಿಂದ ತೆರಳಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೋ ಅನ್ನೋ ಒಂದು ಪ್ರಶ್ನೆನೂ ಕೂಡ ಈಗ ಕಾಡ್ತಾ ಇರ್ತಕ್ಕಂಥದ್ದು